ನಮಗೆ ಭಯ ಜಾಸ್ತಿ ಆಗಿದೆ. ನಮ್ಮನ್ನ ನಾವೇ ತಟ್ಕೊಂತಾ ಇದ್ವಿ. ಇದು ರೂಪಾಂತರವಾಗಿ ಬಂದಿರುವಂತ ಅಲೆ. ವ್ಯಾಕ್ಸಿನ್ ತಗೊಂಡವ್ರಿಗೂ 100% ಫುಲ್ ಪ್ರೂಫ್ ಅಂತ ಹೇಳ್ತಾ ಇಲ್ಲ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅಂತ. ನಾನು ಗೈನಕಾಲಜಿಸ್ಟ್ ಹಾಗೂ IVF ಸ್ಪೆಷಲಿಸ್ಟ್, ಚಂದನ ಹಾಗೂ ಮಿರಾಕಲ್ IVF ಹಾಸ್ಪಿಟಲ್ ನಾಗರಬಾವಿಯಿಂದ ಮಾತನಾಡ್ತಾ ಇದ್ದೀನಿ. ಇವತ್ತು ಎಲ್ಲರ ಬಾಯಲ್ಲೂ ಆಡ್ತಿರೋ ಒಂದೇ ವಿಚಾರ, ಎಲ್ಲರೂ ಮಾತನಾಡ್ತಿರೋದು, ಎಲ್ಲರೂ ಹೆದರ್ಕೊಂತಿರೋದು, ಒಂದು ದೊಡ್ಡ ಭೂತ ನಮ್ಮನ್ನು ಆವರಿಸ್ಬಿಟ್ಟಿದೆ ಅನ್ನೋ ಥರ ಆಗ್ತಾ ಇರೋದು ಸಹಜ. ಏನದು? ಕೊರೋನಾ. ಕೊರೋನಾ, 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 ಎಲ್ಲಿ ಕೇಳಿದರೂ ಕೊರೋನಾ. ಈಗ ನಾವೇ TV ಹಾಕ್ತೀವಿ, ಎಲ್ಲ ಚಾನಲಲ್ಲೂ ಕೊರೋನಾ, ಮೊಬೈಲಲ್ಲಿ ಬರೋ ಎಲ್ಲ ವಿಷಯಗಳು, ಎಲ್ಲ ವಿಡಿಯೋಗಳು ಕೊರೋನಾ. ನಮ್ಮ TVನಲ್ಲಾಗಲಿ, ನ್ಯೂಸ್ ಪೇಪರಲ್ಲಾಗಲಿ, ಎಲ್ಲೆಲ್ಲೂ ನಾವು ಕೊರೋನಾ ನೋಡ್ತಾ ಇರೋದ್ರಿಂದ ನಮಗೆ ಭಯ ಜಾಸ್ತಿ ಆಗಿದೆ. ಬಟ್ ಈ ಭಯ ನಮಗಿರಬೇಕು ಅಂತ ನಮಗನ್ಸುತ್ತೆ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಜಾಸ್ತಿಯಾಗಿ ತೋರಿಸ್ತಾ ಇದ್ದಾರೆ TVಯಲ್ಲಾಗಲಿ, ಅಥವಾ ನಮ್ಮ YouTube ವಿಡಿಯೋಸ್ ಬರೋದಾಗಲಿ, ಯಾವುದಾದ್ರೂ ಮೊಬೈಲಲ್ಲಿ WhatsApp ವಿಡಿಯೋ ಬರೋದಾಗಲಿ, ನ್ಯೂಸ್ ಪೇಪರ್ ತೆಗೆದರೆ ಪ್ರತಿ ಪೇಜಲ್ಲೂ ಇಡೀ ಪೇಪರ್ ಮಯ ಇರಬಹುದು. ಬಟ್ ನಾನು ಹೇಳೋದು, ಈ ಭಯ ನಮಗಿರಬೇಕು. ಯಾಕಿರಬೇಕು? ಹೋದ ವರ್ಷ ಕೊರೋನಾದ ಫಸ್ಟ್ ಅಲೆ ಬಂತು, ಆಗ ನಾವ್ಯಾರೂ ಅಷ್ಟು ಹೆದರ್ಕೊಳ್ಳಿಲ್ಲ. ಯಾಕೆ ಹೆದರ್ಕೊಳ್ಳಿಲ್ಲ ಅಂತಂದರೆ, ಯಾರಿಗೋ ಒಬ್ರಿಗೆ ಬರೋದು ಮನೇಲಿ, ಸಣ್ಣ ಪುಟ್ಟ ನೆಗಡಿ ಥರ ಆಗೋಗೋದು, ಆಮೇಲೆ ಹೋಗ್ಬಿಡೋದು. ಅದ್ರ ಮೇಲೆ ಇನ್ನೂ ಜನರ ಧೈರ್ಯ ಹೆಚ್ಚಿಸೋದಕ್ಕೆ ವ್ಯಾಕ್ಸಿನ್ ಬಂತು. ಎರಡನೇ ಡೋಸ್ ಆದ್ರಂತೂ ಮುಗದೇ ಹೋಯಿತು, ನಾನು ಆರಾಮಾಗಿದ್ದೀನಿ, ನಾನು ವೆರಿ ಸೇಫ್ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಏನೇ ರೂಲ್ಸ್ ಹಾಕಲಿ, ಏನೇ ಕರ್ಫ್ಯೂ ಹಾಕಲಿ, ಜನತಾ ಕರ್ಫ್ಯೂ ಅಂತೆ, ಕಡ್ಡಾಯವಾಗಿ ಮನೆ ಒಳಗಡೆ ಇರಬೇಕು ಅಂತ ಹೇಳೋದಂತೆ, ಏನೇ ರೂಲ್ಸ್ ಹಾಕಿ ಪೊಲೀಸರು ಲಾಠಿನಲ್ಲಿ ಹೊಡೆದ್ರೂ ಕೂಡ 3 ಹುಡುಗರು ಸೈಕಲಲ್ಲಿ ಒಟ್ಟಿಗೆ ಹೋಗಲೇಬೇಕು, ಬೈಕಲ್ಲಿ ಟ್ರಿಪಲ್ ರೈಡಿಂಗ್ ಹೋಗಲೇಬೇಕು. ಇಲ್ಲ, ಗೌರ್ಮೆಂಟ್ ಹಾಕಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಕರೆಕ್ಟು, ಇದು ನಮ್ಮ ನಿಮ್ಮ ಒಳಿತಿಗಾಗಿ ಹಾಕಿದ್ದಾರೆ. ಯಾಕೆ? ಈ ಕೊರೋನಾ ಆಗಲೇ ಹೇಳಿದ ಹಾಗೆ, ಹೋದ ವರ್ಷ ಬಂದಿದ್ದು ಫಸ್ಟ್ ವೇವ್ ಅಂತ ಹೇಳ್ತೀವಿ, ಇಟ್ ವಾಸ್ ಮಚ್ ಬೆಟರ್. ಅಂದರೆ ನಮಗಷ್ಟು ತೊಂದರೆ ಕೊಡಲಿಲ್ಲ ಅದು. ಮಾರ್ಟ್ಯಾಲಿಟಿ ಮಾರ್ಬಿಡಿಟಿ ಅಂದರೆ, ಮಾರ್ಟ್ಯಾಲಿಟಿ ಅಂತಂದರೆ ಜನ ಸಾಯೋ ಪ್ರಮಾಣ, ಮಾರ್ಬಿಡಿಟಿ ಅಂದರೆ ಕಾಯಿಲೆ ಬೀಳೋ ಪ್ರಮಾಣ, ಅಮೇರಿಕಾದಲ್ಲಿ ಇಟಲಿನಲ್ಲಿ ಜಾಸ್ತಿ ಅಂತ ಕೇಳ್ತಿದ್ವಿ ಹೋದ ವರ್ಷ ಫಸ್ಟ್ ಅಲೆ ಬಂದಾಗ. ಓ, ಇಂಡಿಯಾ ಬಹಳ ಸಮರ್ಪಕವಾಗಿ ಮ್ಯಾನೇಜ್ ಮಾಡಿದ್ದೀವಿ, ನಮ್ಮ ದೇಶದಲ್ಲಿ ಎಷ್ಟು ಬೇಗ ನಾವು ವ್ಯಾಕ್ಸಿನ್ ತಂದ್ವಿ ಅಂತೆಲ್ಲ ನಮ್ಮನ್ನ ನಾವೇ ತಟ್ಕೊತಾ ಇದ್ವಿ. ನಾವೇನು ಹೇಳ್ತಾ ಇದ್ವಿ ಹೋದ ವರ್ಷ, ಯಾರೋ ಒಬ್ರಿಗೆ ಬಂತು ಹೋಯಿತು, ವ್ಯಾಕ್ಸಿನ್ ಹಾಕಿದ ಮೇಲಂತೂ ಇನ್ನೂ ಸೇಫು, ಅಷ್ಟೊಂದೇನು ನಮ್ಮಲ್ಲಿ ಜನ ಸಾಯಲಿಲ್ಲ, ಇಟಲಿನಲ್ಲಿ ಸತ್ತಿರೋದು ನೋಡು, ಅಮೇರಿಕಾ ಅಂತಹ ಆರ್ಥಿಕವಾಗಿ ಮುಂದುವರಿದಂತಹ ದೇಶ, ಅಲ್ಲೂ ಎಷ್ಟು ಜನ ಸತ್ತೋದ್ರು ಎಲ್ಲ ಹೇಳ್ತಿದ್ವಿ. ಈಗೇನಾಗಿದೆ ನಮ್ಮಲ್ಲಿ? ಕೊರೋನಾ ಎರಡನೇ ಅಲೆ ಬಂದ ಮೇಲೆ ನಾವು ನಮ್ಮ ಶ್ಲಾಘನೆಗಳನ್ನು, ನಮ್ಮ ಬೆನ್ನು ತಟ್ಕೊಂಡಿರೋದನ್ನು ನಾವು ವಾಪಸ್ ತಗೋಬೇಕಾಗಿದೆ. ಯಾಕೆ? ಇದು ರೂಪಾಂತರವಾಗಿ ಬಂದಿರುವಂಥ ಅಲೆ. 108 ಹೇಳ್ತಾರೆ, UK ರೂಪಾಂತರ ಅಂತ ಹೇಳ್ತಾರೆ, ಚೈನಾದಿಂದ ಮತ್ತೆ ಹೊರಟಿರೋವಂಥದ್ದು ಇನ್ನೊಂದು ಅಂತಾರೆ, ಬಾಂಬೆದು ಅಂತಾರೆ, 108 ಹೇಳ್ತಾರೆ, ಏನೇ ಇರ್ಬೋದು. ಆದರೆ ಈ ಎರಡನೇ ಅಲೆ ಮೊದಲನೇ ಅಲೆಯಷ್ಟು ಶಾಂತವಾಗಿಲ್ಲ, ಇದು ಅಬ್ಬರಿಸ್ತಾ ಇದೆ. ಯಾಕೆ ನೀವೇ ನೋಡ್ತಾ ಇದ್ದೀರಾ? ಇವತ್ತು ನಮ್ಮ ಬೆಂಗಳೂರಿನಲ್ಲಿ 300 ಮೇಲೆ, ನಿನ್ನೆ ಪೇಪರ್ ಓದಿದರೆ ಭಯ ಆಗುತ್ತೆ. ಹೋದ ವರ್ಷ 5-10 ಜನ ಬರ್ತಿದ್ರು ನಮ್ಮ ಹಾಸ್ಪಿಟ್ಲಿಗೆ, ಪೇಪರಲ್ಲಿ ನೋಡ್ತಿದ್ವಿ 5-10 ಜನ ಅಷ್ಟೇ. ಈಗ ಹಾಗಲ್ಲ, ದಿನಕ್ಕೆ 300 ಜನ ಸಾಯೋದು ಅಂದರೆ ಏನದು? ಮರಣ ಮೃದಂಗ ಅಥವಾ ಮಾರಣ ಹೋಮ ಅಂತ ಏನು ಹೇಳ್ತೀವಿ, ಅದು ನಮ್ಮ ಕಣ್ಣು ಮುಂದೆ ನಡೀತಿದೆ. ಗೊತ್ತಿರೋರು ಬೇಕಾದಷ್ಟು ಜನ ಸತ್ತೋದ್ರು, ಬೇಕಾದಷ್ಟು ಜನ ICU ಇಲ್ಲದೆ ಒದ್ದಾಡಿದ್ರು, ಆಕ್ಸಿಜನ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಇದೆಲ್ಲ ಬೇಕಾ ನಮಗೆ? ನಾವೇ ಮನೆಯಲ್ಲಿ ಇರೋದನ್ನು ನಾವು ತಿಳ್ಕೋಬೇಕು. ಇದಕ್ಕಿಂತ ಜಾಸ್ತಿ ನಮಗೆ ಪಾಠ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಸೊ ನಾವೇನು ಮಾಡಬೇಕು? ಸೋಷಿಯಲ್ ಡಿಸ್ಟೆನ್ಸಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. 6 2 ಮನುಷ್ಯರ ಮಧ್ಯ 6 ಅಂತರ ಕಂಪಲ್ಸರಿ, ಇದು ಕಡ್ಡಾಯ. ಯಾಕೆ ಕಡ್ಡಾಯ? ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಬಾಯಿಂದ ವೈರಸ್ ಹೊರಗಡೆ ಬಂದಿದ್ದು, ನನಗೆ ಕೊರೋನಾ ಇಲ್ಲ ಬಟ್ ಹೇಳಿದ್ದು, ಕೊರೋನಾ ಇರೋ ಮನುಷ್ಯರಿಂದ ಬಾಯಿಂದ ವೈರಸ್ ಹೊರಗಡೆ ಬಂದರೆ ಅದು 6 ಅಂತರದಷ್ಟು ಜಿಗಿಯಲ್ವಂತೆ. ಹಾಗಾಗಿ ಅದಕ್ಕಿಂತ ದೂರ ಆ ವ್ಯಾಪ್ತಿಯಿಂದ ಹೊರಗಡೆ ಇನ್ನೊಂದು ಮನುಷ್ಯ ನಿಂತ್ಕೊಂಡ್ರೆ ಆಗ ಅವರಿಗೆ ಆ ವೈರಸ್ ಬೀಳೋದಿಲ್ಲ, ಅವ್ರ ಮೇಲೆ ಬೀಳೋದಿಲ್ಲ.
ಕಣ್ಣು ಮೂಗು ಬಾಯಿ ಯಾವ್ಯಾವ ಜಾಗ ಓಪನ್ ಇದೆ, ಸೀರಸ್ ಸರ್ಫೇಸ್ ಅಂತ ಹೇಳ್ತೀವಿ, ಮೆಂಬ್ರೇನ್ಸ್ ಅಂತೀವಿ, ಆ ಜಾಗದಿಂದ ದೇಹವನ್ನು ಕೊರೋನಾ ವೈರಸ್ಸು ಒಳಗೆ ಹೋಗುತ್ತೆ. ಈ ಕೊರೋನಾ ವೈರಸ್ಸು ವ್ಯಾಕ್ಸಿನಿಗೂ ಬಗ್ಗಲ್ಲ ಅಷ್ಟೊಂದು. ಅಫ್ಕೋರ್ಸ್ ವ್ಯಾಕ್ಸಿನ್ ತೊಗೊಳ್ಳದೇ ಇರೋರಿಗಿಂತ ವ್ಯಾಕ್ಸಿನ್ ತೊಗೊಂಡಿರೋರಿಗೆ ತೊಂದರೆ ಕಡಿಮೆಯಾಗಿ ಬರುತ್ತೆ, ಆದರೆ ವ್ಯಾಕ್ಸಿನ್ ತೊಗೊಂಡೋರಿಗೂ 100% ಫುಲ್ ಪ್ರೂಫ್ ಅಂತ ಹೇಳ್ತಾ ಇಲ್ಲ. ಸೊ ಹಾಗಾಗಿ 1, ಸೋಷಿಯಲ್ ಡಿಸ್ಟೆನ್ಸಿಂಗ್, 2, ಯೂಸ್ ಆಫ್ ಮಾಸ್ಕ್, ಇಟ್ ಈಸ್ N95 ಮಾಸ್ಕ್. ಈಗ ನಾನು ಒಬ್ಬಳೇ ಇದ್ದೀನಿ ಈ ರೂಮಲ್ಲಿ, ರೆಕಾರ್ಡಿಂಗ್ ಪರ್ಪಸ್ಗೋಸ್ಕರ ಮಾಸ್ಕ್ ತೆಗೆದಿದ್ದೀನಿ, ಅದರ್ವೈಸ್ ನಾನು ಕೂಡ ಮಾಸ್ಕ್ ತೆಗಿಯೋ ಹಾಗಿಲ್ಲ. ಎಸ್ಪೆಷಲಿ ಪಬ್ಲಿಕ್ ಪ್ಲೇಸಿಗೆ ಹೋದಾಗ ನಾನು ಮಾಸ್ಕ್ ತೆಗಿಲೇಬಾರ್ದು. ಎಸ್ಪೆಷಲಿ ಡಬಲ್ ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಮಾಸ್ಕನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಸ್ಕ್ ಹಾಕ್ಕೊಳ್ಳೋದಲ್ಲ, ಮಾತಾಡುವಾಗ ತೆಗಿಯೋದು, ಎಲ್ಲದಕ್ಕೂ ತೆಗಿಯೋದು, ಇಲ್ಲಿ ಹಾಕ್ಕೊಳ್ಳೋದು ನೋ. ಮಾಸ್ಕನ್ನು ಕರೆಕ್ಟಾಗಿ ಯೂಸ್ ಮಾಡಿ, ಮೂಗು ಬಾಯಿ ಎರಡನ್ನೂ ಮಾಸ್ಕ್ ಮುಚ್ಚಿರಬೇಕು, ಡಬಲ್ ಮಾಸ್ಕ್ ಯೂಸ್ ಮಾಡಬೇಕು, N95 ಮಾಸ್ಕ್ ಯೂಸ್ ಮಾಡಬೇಕು. ಇದು ಎರಡನೇ ಪಾಯಿಂಟ್. ಇದು ಬೇಕಾದಷ್ಟಲ್ಲ ನೀವು ಕೇಳಿದ್ದೀರಾ, ಆದರೂ ನನ್ನ ಕಡೆಯಿಂದ ಜನರಿಗೆ ಏನಾದರೂ ವಿಷಯ ತಲುಪಿಸಿ 4 ಜನಕ್ಕೆ ಉಪಯೋಗ ಆದರೆ ನನಗೆ ಸಂತೋಷ, ಅದಕ್ಕೋಸ್ಕರ ಡಾಕ್ಟ್ರಾಗಿ ಹೇಳ್ತಾ ಇರೋದು. ಓಕೆ, ಮೂರನೇ ಪಾಯಿಂಟು, ಹ್ಯಾಂಡ್ ವಾಶ್. ಎಲ್ಲೇ ನೀವು ಮುಟ್ಟಿರ್ಬೋದು, ಮುಟ್ಟಿರೋ ಜಾಗದಲ್ಲಿ ಯಾವ ವೈರಸ್ ಇದೆ ಗೊತ್ತಿಲ್ಲ, ನೋಟು ತಗೊತೀವಿ, ಆ ನೋಟು ಪ್ರಪಂಚದಾದ್ಯಂತ ಹೋಗಿರ್ಬೋದು, ಒಂದು ರೇಲಿಂಗ್ಸ್ ಮುಟ್ತೀವಿ, ಎಸ್ಪೆಷಲಿ ನ ಪಬ್ಲಿಕ್ ಪ್ಲೇಸು ಸಾರ್ವಜನಿಕ ಸ್ಥಳಗಳಲ್ಲಿ ರೇಲಿಂಗ್ಸ್ ಮುಟ್ತೀವಿ, ಡೋರ್ ಮುಟ್ತೀವಿ, ಟಾಯ್ಲೆಟ್ಸ್ ಮುಟ್ತೀವಿ, ಎಲ್ಲಿ ಏನು ಮುಟ್ಟಿದ್ದೀವಿ ಅನ್ನೋದು ನಮಗೆ ಗಮನ ಇರೋದಿಲ್ಲ. ಹಾಗಾಗಿ ಆ ಡೋರ್ ಮುಟ್ಟಿರ್ತೀವಿ, ಏನಿಂದ ವೈರಸ್ಸು ನಮ್ಮ ದೇಹ ಒಳಗೆ ಹೋಗೋದಕ್ಕೆ ಮುಂಚೆ ನಾವು ಹ್ಯಾಂಡ್ ವಾಶ್ ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ಹ್ಯಾಂಡ್ ವಾಶ್, ಆದಮೇಲೆ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ಹ್ಯಾಂಡ್ ವಾಶ್ ಮಾಡೋಕ್ಕಾಗದೆ ಹೋದರೆ ಸೆಕೆಂಡ್ ಲೈನ್ ಈಸ್ ಜಸ್ಟ್ ಯೂಸ್ ಸ್ಯಾನಿಟೈಸರ್. ಬಟ್ ಸ್ಯಾನಿಟೈಸರ್ ಅಲೋನ್ ಅಷ್ಟು ಪ್ರಿಫರ್ ಮಾಡಬೇಡಿ. ಹ್ಯಾಂಡ್ ವಾಶ್ ಮಾಡಿ, ಅದು ಸೋಪಿಂದ ಹ್ಯಾಂಡ್ ವಾಶ್ ಮಾಡೋದಲ್ಲ, ಸೋಪ್ ಬಾರಿಂದ ಹ್ಯಾಂಡ್ ವಾಶ್ ಮಾಡಬೇಡಿ, ಸೋಪ್ ಸೊಲ್ಯೂಷನಿಂದ ಯೂಸ್ ಮಾಡಿ. ಯಾಕಂದರೆ ಅದೇ ಸೋಪನ್ನು ಇನ್ನೊಬ್ಬರು ಯೂಸ್ ಮಾಡುವಂಥ ಪರಿಸ್ಥಿತಿ ಬರಬಾರ್ದು. ಸೋಪ್ ಸೊಲ್ಯೂಷನ್ನಿಂದ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಕೈ ಚೆನ್ನಾಗಿ ತೊಳ್ಕೊಂಡ ಮೇಲೆ ಸ್ಯಾನಿಟೈಸರ್ ಹಾಕಿದ ಮೇಲೆ ಕೈ ವಾಶ್ ಮಾಡಬೇಡಿ. ಸ್ಯಾನಿಟೈಸರ್ ನಿಮ್ಮ ಕೈ ಮೇಲೆ ಇರಬೇಕು, ಬಿಕಾಸ್ ಇಟ್ ಈಸ್ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್. ಸೊ ಈ ಮೂರು ವಿಷಯ ತುಂಬ ಇಂಪಾರ್ಟೆಂಟ್. ಯಾವುದು? 1, ಸೋಷಿಯಲ್ ಡಿಸ್ಟೆನ್ಸಿಂಗ್, 2, ಯೂಸ್ ಆಫ್ ಮಾಸ್ಕ್, ಆ್ಯಂಡ್ 3, ಕೇರ್ ಆಫ್ ಹ್ಯಾಂಡ್ ಆರ್ ಹ್ಯಾಂಡ್ ವಾಶ್ ಆ್ಯಂಡ್ ದೆನ್ ಯೂಸ್ ಆಫ್ ಆಲ್ಕೋಹಾಲ್. ಸೊ ಇದು ಮೂರು. ಹೊರಗಡೆ ಖಂಡಿತವಾಗಿ ಓಡಾಡಬೇಡಿ, ಗರ್ಭಿಣಿ ಹೆಂಗಸರಿಗೆ ಖಂಡಿತ ಒಳ್ಳೆಯದಲ್ಲ. ಪ್ರೆಗ್ನೆನ್ಸಿನಲ್ಲಿ ಏನು ಅಂತಹ ವಿಶೇಷವಾದ ತೊಂದರೆಗಳು ಕಂಡು ಬಂದಿಲ್ಲ, ಯಾವುದು? ಕೊರೋನಾಯಿಂದ. ಆದರೆ ಎಲ್ರಿಗೂ ಜನಸಾಮಾನ್ಯರಿಗೆ ಬೇಕಾದಷ್ಟು ತೊಂದರೆ ಇರೋದರಿಂದ ಪ್ರೆಗ್ನೆನ್ಸಿನಲ್ಲೂ ಕೂಡ ತೊಂದರೆ ಆಗುವ ಚಾನ್ಸ್ ಜಾಸ್ತಿ ಇದೆ. ಬೇರೆಯವರು ವ್ಯಾಕ್ಸಿನ್ ಯೂಸ್ ಮಾಡ್ಬೋದು. ಪ್ರೆಗ್ನೆನ್ಸಿನಲ್ಲಿ ವ್ಯಾಕ್ಸಿನೇಷನ್ ಇನ್ನೂ ಅಷ್ಟು ಕರೆಕ್ಟಾಗಿ ಯಾರೂ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಕೆಲವು ಇಂಪಾರ್ಟೆಂಟ್ ಬಾಡೀಸ್ ಸೇ ಲೈಕ್ ಫಾಕ್ಸಿ ಯೂಸ್ ಮಾಡಿ, ಪ್ರೆಗ್ನೆನ್ಸಿನಲ್ಲಿ ಸೇಫು, ಎಸ್ಪೆಷಲಿ ಸೆಕೆಂಡ್ ಟ್ರೈಮೆಸ್ಟರ್, ದ್ಯಾಟ್ ಈಸ್ 3 ಪ್ರೆಗ್ನೆನ್ಸಿ ಕಳೆದ ಮೇಲೆ ವ್ಯಾಕ್ಸಿನ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಗವರ್ಮೆಂಟಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿನಿಂದ ನಮಗಿನ್ನೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬಂದಿಲ್ದಿರೋ ಕಾರಣ ನಾವು ಗರ್ಭಿಣಿ ಹೆಂಗಸರಿಗೆ ವ್ಯಾಕ್ಸಿನ್ ಕೊಡೋ ಹಾಗಿಲ್ಲ. ವ್ಯಾಕ್ಸಿನ್ ಯಾವುದು ಅಂತ ಕೇಳಿದರೆ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಆಲ್ ಆರ್ ಸೇಮ್. ಬಟ್ ಪ್ರೆಗ್ನೆನ್ಸಿನಲ್ಲಿ ಯಾವ ವ್ಯಾಕ್ಸಿನೇಷನ್ನು ಇನ್ನೂ ನಾವು ಕರೆಕ್ಟಾಗಿ ಕೊಡೋ ಹಾಗೆ ಬಂದಿಲ್ಲ. 4-6 ಅಂತರದಲ್ಲಿ, 4-6, ಈಗ 6-8 ಅಂತಿದ್ದಾರೆ ವ್ಯಾಕ್ಸಿನೇಷನ್ ಸಿಗದಿರೋ ಕಾರಣ, ಅಭಾವ ಇರೋ ಕಾರಣ. ಕೋವ್ಯಾಕ್ಸಿನ್ ಆದರೂ ಅಷ್ಟೇ, ಕೋವಿಶೀಲ್ಡ್ ಆದರೂ ಅಷ್ಟೇ, ಯಾವುದಾದ್ರೂ ಒಂದು ವ್ಯಾಕ್ಸಿನ್ ಹಾಕ್ಕೊಳ್ಳಿ, ಅದರ ಪ್ರಮಾಣ ಪತ್ರವನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕಂದರೆ ಎಸ್ಪೆಷಲಿ ನೀವು ಫಾರಿನ್ನಿಗೆ, ಪರದೇಶಕ್ಕೆ ನೀವು ಟ್ರಾವೆಲ್ ಮಾಡೋರಾದರೆ ನಿಮಗೆ ಆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ, ಆ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದನ್ನು ಇಟ್ಕೊಳ್ಳಿ. ಇದು ವ್ಯಾಕ್ಸಿನೇಷನ್ ಬಗ್ಗೆ. ಇನ್ನು ಕೊರೋನಾ ಪ್ರೆಗ್ನೆನ್ಸಿನಲ್ಲಿ ಬರುತ್ತೆ ಎಷ್ಟೋ ಜನಕ್ಕೆ. ಸೊ ನೀವು ವಿಶೇಷವಾದ ಗಮನ ಕೊಡಬೇಕಾಗಿಲ್ಲ, ವಿಶೇಷವಾದ ಆರೈಕೆ ಬೇಕಾಗಿಲ್ಲ. ಕೊರೋನಾ ಮನೆಯಲ್ಲಿ ಬೇರೆ ಯಾರಾದರೂ ಪಾಸಿಟಿವ್ ಇದ್ದರೆ ನೀವು ಯಾವ ಪ್ರೆಗ್ನೆಂಟ್ ಅಲ್ಲದೇ ಇರೋರು ಯಾವ ಥರ ಆರೈಕೆ ಮಾಡ್ಕೋಬೇಕು ಅಂದರೆ ಅವರನ್ನು ಒಂದು ರೂಮಲ್ಲಿ ಬೇರೆ ಕಡೆ ಇಡಬೇಕು, ದಟ್ ಕ್ವಾರಂಟೈನ್ ಏನು ಹೇಳ್ತೀವಿ ಆ ಥರ ನೀವು ಅದೆಲ್ಲವನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಕೊರೋನಾ ಇರೋರೀಗ, ನಿಮಗೆ ಕೊರೋನಾ ಇಲ್ಲ, ನಿಮ್ಮ ಹಸ್ಬೆಂಡಿಗೆ ಕೊರೋನಾ ಇದೆ ಅಂತ ಇಟ್ಕೊಳ್ಳಿ. ಜೊತೆಗಿದ್ದರೆ ನಿಮಗೂ, ಪ್ರೆಗ್ನೆಂಟ್ ಆಗಿರೋರಿಗೂ ಕೊರೋನಾ ಬಂದರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬೇರೆಯವರಿಗೆ ನಾವು, ಅರ್ಥಾತ್ ಗರ್ಭಿಣಿ ಅಲ್ಲದ ಹೆಂಗಸರಿಗೆ ಅಥವಾ ಗಂಡಸರಿಗೆ, ಮಕ್ಕಳಿಗೆ ನಾವು ಕೊರೋನಾ ಬಗ್ಗೆ ಅರ್ಲಿ ಸ್ಟೇಜಲ್ಲೇ ಮೆಡಿಸಿನ್ಸ್ ಕೊಡ್ತೀವಿ. ಏನು ಕೊಡ್ತೀವಿ ಅವರಿಗೆ? ಸ್ಟಿರಾಯ್ಡ್ಸ್ ಕೊಡ್ತೀವಿ, ಫೀವರಿಗೆ ಮೆಡಿಸಿನ್ಸ್ ಕೊಡ್ತೀವಿ, ಆ್ಯಂಟಿವೈರಲ್ ಡ್ರಗ್ಸ್ ಕೊಡ್ತೀವಿ. ಹೊಸ ಡ್ರಗ್ಸ್ ಬಂದಿದೆ, ಆ್ಯಂಟಿವೈರಲ್ ಡ್ರಗ್ಸ್ ಕೊಡ್ತೀವಿ. ಬ್ಲಡ್
ಥಿನ್ನರ್ಸ್ ಕೊಡ್ತೀವಿ. ಯಾಕೆ, ಕೊರೋನಾದಲ್ಲಿ ಏನಾಗುತ್ತೆ, ಆಕ್ಸಿಜನೇಷನ್ ಕಡಿಮೆ ಆಗುತ್ತೆ. ನೀವೇ ನೋಡ್ತೀರಾ ಎಲ್ಲ ಕಡೆ ಆಕ್ಸಿಜನ್ ಅಭಾವ, ಪಲ್ಸ್ ಆಕ್ಸಿಮೀಟ್ರ್ ಕೊಂಡ್ಕೊಳ್ಳಿ. ಯಾಕೆ ಹೇಳ್ತಾರೆ ಡಾಕ್ಟರ್ ಅಂದರೆ, ನೀವು ಮನೆಯಲ್ಲಿನೇ ನಿಮ್ಮದು ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನೀವು ಸುಮ್ಮನೆ ಹಾಸ್ಪಿಟ್ಲಿಗೆ ಓಡಾಡಬೇಡಿ. ಹಾಸ್ಪಿಟ್ಲಿಗೆ ಹೋಗಿ ಆಕ್ಸಿಜನ್ ಸ್ಯಾಚುರೇಷನ್ ನೋಡ್ಕೊಳ್ಳೋಕ್ಕಿಂತ ಅದು ಒಂದು 800-1,000 ರೂಪಾಯಿಗೆ ಸಿಗೋವಂಥ ಪಲ್ಸ್ ಆಕ್ಸಿಮೀಟ್ರನ್ನ ಮನೇಲಿ ಇಟ್ಕೊಂಡು ನಿಮ್ಮದು ಆಕ್ಸಿಜನ್ ಸ್ಯಾಚುರೇಷನ್ ಅಂದರೆ ರಕ್ತದಲ್ಲಿ ಆಕ್ಸಿಜನ್ ಸಾಂದ್ರತೆ, ಆಮ್ಲಜನಕದ ಸಾಂದ್ರತೆ ಎಷ್ಟಿದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಸೊ ಅದು ನೋಡಿಕೊಂಡು ಅದು 93%, ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ, 93%ನ ಮೇಲುಗಡೆ ನಿಮ್ಮದು ಆಕ್ಸಿಜನ್ ಸ್ಯಾಚುರೇಷನ್ ಇತ್ತು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗಿಲ್ಲ, ಕೊರೋನಾ ಇದ್ದರೂ ಧೈರ್ಯವಾಗಿರ್ಬೋದು. ಸೊ ಹೀಗೆ ಮನೆಯಲ್ಲೇ ಇದ್ದು ಕೊರೋನಾ ಇರುವ ವ್ಯಕ್ತಿಯನ್ನು ದೂರ ಇಟ್ಟು ಅವರಿಗೆ ನೀವು ಈಗ ನಾನು ಹೇಳಿದ ಹಾಗೆ ಏನು ಇಂಪಾರ್ಟೆಂಟ್ ವಿಷಯ ಅಂದರೆ, ಒಂದು ನೀವು ಫಸ್ಟ್ ಥರ್ಮಾಮೀಟ್ರ್ ಕೊಂಡ್ಕೊಳ್ಳಿ. ಥರ್ಮಾಮೀಟ್ರ್ ಅಂದರೆ ಬಾಯಲ್ಲಿಟ್ಟು ಮುಂಚಿನ ಥರ ನೋಡ್ತಿದ್ವಿ ನೋಡಿ, ಆ ಥರ ಅಲ್ಲ, ನಾನ್ ಟಚ್ ಥರ್ಮಾಮೀಟ್ರ್ ಬರುತ್ತೆ ದೂರದಿಂದ. ಈಗ ನಾವು ಎಲ್ಲೇ ಹೋದರೂ ಒಂದು ಅಂಗಡಿಗೆ ಹೋದ್ರೂ ವಾಚ್ಮೆನ್ನು ಅಥವಾ ಸೆಕ್ಯೂರಿಟಿ ನಮ್ಗೆ ಟಚ್ ಮಾಡದೆ ಥರ್ಮಾಮೀಟ್ರಿಂದ ಟೆಂಪ್ರೇಚರ್ ನೋಡ್ತಾರೆ ನೋಡಿ, ಆ ಥರದ್ದು ಥರ್ಮಾಮೀಟ್ರ್ ಪರ್ಚೇಸ್ ಮಾಡಿ. ಎರಡನೇದು ಬಿ ಪಿ ಆಪರೇಟಸ್ ಪರ್ಚೇಸ್ ಮಾಡಿ, ಯಾಕಂದರೆ ಬಿ ಪಿ ಎಷ್ಟಿದೆ ಅಂತ ಮಾನಿಟರ್ ಮಾಡಬೇಕಾಗತ್ತೆ. ಪದೇ ಪದೇ ದಿನಕ್ಕೆ 3-4 ಸತಿ ನೀವು ಕೋವಿಡ್ ಪಾಸಿಟಿವ್ ಪೇಷೆಂಟ್, ಈ ಕೋವಿಡ್ ಆಲ್ಮೋಸ್ಟ್ ಎಲ್ಲ ಕಡೆ ಕೋವಿಡ್ ಇಲ್ಲ ಅನ್ನೋರ ಮನೆಯೇ ಇಲ್ಲ ಆಲ್ಮೋಸ್ಟ್. ಮುಂಚೆ ಆದರೆ ಕೋವಿಡ್ ಇರೋರು ಒಬ್ಬರೋ ಇಬ್ಬರೋ ಇರ್ತಿದ್ರು ಫಸ್ಟ್ ಅಲೆಯಲ್ಲಿ. ಈ ಎರಡನೇ ಅಲೆಯಲ್ಲಿ ಮೈಂಡ್ ಯು ಒಬ್ರಿಗೆ ಬಂದರೆ ಮನೆ ಇಡೀ ಜನಕ್ಕೆ ಕೋವಿಡ್ ಹರಡ್ತಾ ಇದೆ, ಒಬ್ರಿಗೆ ಬಂದರೆ 5-6 ಜನಕ್ಕೆ ಕೋವಿಡ್ ಬರ್ತಾ ಇದೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಸುಲಭದ ವಿಷಯ ಅಲ್ಲ. ಬಂದ ಮೇಲೆ ಟ್ರೀಟ್ಮೆಂಟಿಗೆ ನೀವು ಎಷ್ಟು ಪರದಾಡಿದ್ರು, ಲಕ್ಷಾಂತರ ಖರ್ಚು ಮಾಡಿದ್ರು, ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಗೆ ಬೈದು ಡಾಕ್ಟ್ರುಗಳಿಗೆ ಹೊಡೆದು ಏನೂ ಪ್ರಯೋಜನ ಇಲ್ಲ. ಅವರು ಎಲ್ಲಿಂದ ಆಕ್ಸಿಜನ್ ತರ್ತಾರೆ, ಎಲ್ಲಿಂದ ವೆಂಟಿಲೇಟರ್ ತರ್ತಾರೆ, ನಿಮಗೋಸ್ಕರ ಎಲ್ಲಿಂದ ಬೆಡ್ ತರ್ತಾರೆ, ಸುಮ್ಮನೆ ನಿಮ್ಮ ಹತ್ರ ಹೊಡೆಸ್ಕೊಬೇಕೆ ಹೊರತು ಬೇರೆ ಏನು ನಿಮಗೆ ಉಪಯೋಗ ಇಲ್ಲ. ಅದಕ್ಕೆ ನೀವು ಬರೆದಿರೋ ಥರ ಮನೆಯಲ್ಲಿ ಕೋವಿಡ್ ಇಲ್ಲದೆ ಇರೋರು, ಕೋವಿಡ್ ಇರೋರು ಟ್ರೀಟ್ಮೆಂಟು ತಗೊಳ್ಳಿ, ಡಾಕ್ಟ್ರ ಅಡ್ವೈಸು ಫಾಲೋ ಮಾಡಿ. ಏನು ಮಾಡಿ, ಥರ್ಮಾಮೀಟ್ರ್ ಇಟ್ಕೊಳ್ಳಿ, ಬಿ ಪಿ ಆಪರೇಟಸ್ ಇಟ್ಕೊಳ್ಳಿ, ಎಲ್ಲಕ್ಕಿಂತ ಮುಖ್ಯ ಪಲ್ಸ್ ಆಕ್ಸಿಮೀಟ್ರ್ ಇಟ್ಕೊಳ್ಳಿ. ಬೇಕಾದರೆ ಆದರೆ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಪಲ್ಸ್ ಆಕ್ಸಿಮೀಟ್ರಿಂದ ಹೆಂಗೆ ಚೆಕ್ ಮಾಡೋದು ಅನ್ನೋದು ಬೇಕಾದಷ್ಟು ಸಿಗುತ್ತೆ. ಇಲ್ಲ ನಿಮ್ಮ ಡಾಕ್ಟ್ರ್ ಹತ್ರ ನೀವು ಕೇಳಿಕೊಂಡ್ರೆ ಡಾಕ್ಟ್ರ್ ಹೇಳ್ತಾರೆ ಹೇಗೆ ಚೆಕ್ ಮಾಡಬೇಕಂತ. ನೇಲ್ ಪಾಲಿಶ್ ಇರಬಾರ್ದು, ಪಲ್ಸ್ ಆಕ್ಸಿಮೀಟ್ರ್ ಒಂದು ನಿಮಿಷ ಇಟ್ಟರೆ ಅದರಲ್ಲಿ ಪಲ್ಸ್ ರೀಡಿಂಗು, ಆಕ್ಸಿಜನ್ ರೀಡಿಂಗು, ಆಕ್ಸಿಜನ್ ಸ್ಯಾಚುರೇಷನ್ ರೀಡಿಂಗ್ ಎಲ್ಲ ಬರುತ್ತೆ. ಇಫ್ ಆಕ್ಸಿಜನ್ ಸ್ಯಾಚುರೇಷನ್ ಇಸ್ ಮೋರ್ ದೆನ್ 93%, ಯು ಶುಡ್ ಬಿ ಹ್ಯಾಪಿ. ಆ ಪೇಷಂಟು ಹಾಸ್ಪಿಟ್ಲಿಗೆ ಹೋಗಬೇಕಾಗಿಲ್ಲ. ಅದಕ್ಕಿಂತ ಕಡಿಮೆ ಆಗ್ತಾ ಇದೆ ಅಂತಂದರೆ ಆಕ್ಸಿಜನ್ ಮನೆಯಲ್ಲಿ, ಈವನ್ ಆಕ್ಸಿಜನ್ ಮನೆಯಲ್ಲಿ ಕೊಡ್ಬೋದು, ಅದಕ್ಕೂ ಕೇಳ್ತಾ ಇಲ್ಲ ಅಂದರೆ ಆಗ ಮಾತ್ರ ಪೇಷೆಂಟಿಗೆ ಅಡ್ಮಿಷನ್ ಬೇಕಾಗುತ್ತೆ. ಕೋವಿಡ್ ಪಾಸಿಟಿವ್ ಅಂದಾಕ್ಷಣ ಎಲ್ಲರೂ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಬೇಡಿ, ಮನೆಯಲ್ಲಿನೇ ಟ್ರೀಟ್ಮೆಂಟ್ ತಗೋಬೋದು. ಟ್ರೀಟ್ಮೆಂಟ್ ಡಾಕ್ಟ್ರು ಮನೆಯಲ್ಲಿ ಕೊಡ್ತಾರೆ. ಡಯೆಟ್ ಬಗ್ಗೆ ಗಮನ ಕೊಡಿ, ಹಣ್ಣು ಹಾಲು ಸೊಪ್ಪು ತರಕಾರಿ ದ್ವಿದಳ ಧಾನ್ಯಗಳು ನೀರು ಜಾಸ್ತಿ ಕುಡಿಬೇಕು. ಹೈಡ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ, ಫೀವರ್ ಬಂದಿರುತ್ತೆ, ಫೀವರ್ ಇರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ. ಜೊತೆಗೆ ಸುಸ್ತು ಕಡಿಮೆ ಆಗುತ್ತೆ. ನೀವು ಹಣ್ಣಿನ ರಸ, ದಟ್ ಈಸ್ ಜ್ಯೂಸು, ನೀರು ಇವೆಲ್ಲ ಕುಡಿದ್ರೆ ಸುಸ್ತು ಕಡಿಮೆ ಆಗುತ್ತೆ. ಡಾಕ್ಟ್ರುಗಳು ಬೇರೆ ಮೆಡಿಸಿನ್ಸ್ ಕೊಡೋವಂಥದ್ದನ್ನು ಪ್ರೆಗ್ನೆನ್ಸಿನಲ್ಲಿ ಕೊಡೋಕ್ಕಾಗಲ್ಲ. ಆದ್ದರಿಂದ ಕೋವಿಡ್ ಟೈಮ್ನಲ್ಲಿ ಗರ್ಭಿಣಿಯರು ಜಾಗ್ರತೆಯಾಗಿರಬೇಕು. 108 ಮೆಡಿಸಿನ್ ತೊಗೊಳಕ್ಕೆ ಬರೋದಿಲ್ಲ. ಕೋವಿಡ್ ಬಂದರೂ ಕೂಡ, ಗರ್ಭಿಣಿ ಆಗಿದ್ದರೂ ಕೂಡ, ಈವನ್ ಬೇರೆಯವರು 95-96 ಜನ ಅರ್ಲಿ ಸ್ಟೇಜಲ್ಲಿ ಡಾಕ್ಟ್ರ್ ಹತ್ರ ಅಡ್ವೈಸ್ ತೊಗೊಳ್ಳಿ. ಕೋವಿಡ್ ಇದೆ, ಅಯ್ಯೋ ಬಿಡು, ಏನೂ ಆಗಲ್ಲ, ಚೆನ್ನಾಗಿದ್ದೀನಲ್ಲ, ಎಲ್ರಿಗೂ ಕೋವಿಡ್ ಇದೆಯಲ್ಲ ಅನ್ನೋ ಉದಾಸೀನ ಮನೋಭಾವ ಬೇಡ. ನೀವು ಚೆನ್ನಾಗಿದ್ದಿರಿ ಅಂತಂದರೆ ಈ ಸ್ಟೇಜಲ್ಲಿ ಅದೇ ಥರ ನೀವು ಕಂಟಿನ್ಯೂ ಮಾಡಿಕೊಂಡು ಕೋವಿಡಿಂದ ಹೊರಗೆ ಬರ್ಬೋದು. ಹಾಸ್ಪಿಟ್ಲಿಗೆ ಹೋಗಬೇಕಾಗುವಂಥ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮಲ್ಲಿ ಭಯ ಇರಲಿ, ನೀವು ಅಂದ್ಕೊಬೋದು ಡಾಕ್ಟ್ರು ಭಯ ತೆಗಿಯೋ ಬಗ್ಗೆ ಮಾತಾಡ್ತಾ ಇಲ್ಲ, ಭಯ ಇರಲಿ ಅಂತ ಹೇಳ್ತಾರೆ. ಹೌದು, ಯಾಕಂದರೆ ಗೌರ್ಮೆಂಟ್ ಇಷ್ಟೊಂದನ್ನೆಲ್ಲ ನಮಗೆ ಹೇಳಿದ್ರೂ ಕೂಡ ನಮ್ಮ ಜನಗಳಿಗೆ ಭಯ ಇಲ್ಲ. ಹಾಗಾಗಿ ಭಯ ಇದ್ದರೆ ಒಂಚೂರಾದರೂ ಮನೇಲಿರ್ತಾರೆ, ಹೇಳಿದ್ದು ಕೇಳ್ತಾರೆ. ಈ ವಯಸ್ಸಾಗಿರೋರು ಇರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ನಿಮ್ಮನ್ನು ಡಿಪೆಂಡ್ ಆಗಿರೋರು ಎಷ್ಟೊಂದು ಜನ ಇರ್ತಾರೆ ಮನೆಯಲ್ಲಿ. ಅವ್ರಿಗೋಸ್ಕರ ಆದರೂ ನೀವು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ, ಕೋವಿಡ್ ಬರದೇ ಇರಲಿ ಎಲ್ಲರಿಗೂ. ಅಕಸ್ಮಾತ್ ಕೋವಿಡ್ ಬಂದರೂ ಕೂಡ ಅದರಿಂದ ನೀವು ಆರಾಮಾಗಿ ಪಾರಾಗೋದನ್ನು ನೋಡ್ಕೊಳ್ಳಿ. ಎಲ್ರಿಗೂ ಅಡ್ಮಿಷನ್ ಬೇಡ, ನಿಜವಾಗಿ ಬೇಕಾಗಿರೋ ಅಡ್ಮಿಷನ್ ಬೇಕಾಗಿರೋರೊಂದಿಗೆ ಅಂಥ ಜನರಿಗೆ ನಾವು ಸೀಟ್ಗಳನ್ನ, ಬೆಡ್ಗಳನ್ನ, ಹಾಸ್ಪಿಟ್ಲ್ನಲ್ಲಿರುವ ಸಿಬ್ಬಂದಿಗಳನ್ನು ಮೀಸಲಾಗಿಡೋಣ. ನಮ್ಮಲ್ಲಿರುವಂತಹ ಏನು ಶಕ್ತಿ ಇದೆ, ಆ ಎನರ್ಜಿ ಇದೆ, ರಿಸೋರ್ಸಸ್ ಇದೆ, ಯಾವ ಮನುಷ್ಯನಿಗೆ ಬೇಕಾಗಿರುವಂತಹ ಅರ್ಹ ವ್ಯಕ್ತಿಗಳಿಗೆ ಅದು ಉಪಯೋಗವಾಗಲಿ, ಅದನ್ನು ಎಲ್ಲರೂ ಯೂಸ್ ಮಾಡೋದು ಬೇಡ. ಅದಲ್ಲದೆ
ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಿಮ್ಮ ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳಿ. ಈ ಕೋವಿಡ್ ಟೈಮ್ನಲ್ಲಿ ಮನೇಲೇ ಇದ್ದೀವಿ, ನಮಗೆ ಬೇಜಾರಾಗುತ್ತೆ. ಹೌದು, ಬೇಜಾರಾಗುತ್ತೆ. ನಮಗೆ ಫ್ರೆಂಡ್ಸ್ ಮೀಟ್ ಮಾಡೋಕ್ಕಾಗಲ್ಲ, ಒಂದು ಸಭೆ ಸಮಾರಂಭಗಳಿಲ್ಲ, ಸಿನಿಮಾ ಹಾಲ್ಗೆ ಹೋಗೋಣ ಅಂದರೆ ಇಲ್ಲ, ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಮಾಲ್ಗೆ ಹೋಗಂಗಿಲ್ಲ. ಎಗ್ರೀಡ್, ಎಸ್ಪೆಷಲಿ ವೀಕೆಂಡಲ್ಲಿ ಎಲ್ಲ ನಿಮಗೂ ಬೇಜಾರಾಗುತ್ತೆ. ಆದರೆ ಮನೆಯಲ್ಲಿದ್ದು ನೀವು ಬೇಕಾದಷ್ಟು ಮಾಡ್ಬೋದು. ಯೂಟ್ಯೂಬ್ ವಿಡಿಯೋಸ್ ನೋಡಿ, ನಿಮಗೆ ಇಷ್ಟವಾದ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಗಾರ್ಡನ್ ಕೆಲಸ ಮಾಡಿ, ಎಕ್ಸಸೈಸು ಫಾಲೋ ಮಾಡಿ, ನೀವು ಮಕ್ಕಳಿಗೆ ಪಾಠ ಹೇಳಿಕೊಡಿ, ನಿಮ್ಮ ನೆರೆ ಮಕ್ಕಳನ್ನು ಕರೆದು ಅವ್ರಿಗೆ ಪಾಠ ಹೇಳಿಕೊಡಿ. ಸಮಯ ಹಾಳು ಮಾಡಬೇಕಾಗಿಲ್ಲ. ಬೇಕಾದಷ್ಟು ವಿಷಯಗಳಿದೆ. ನಿಮ್ಮ ಯಜಮಾನರಿಗೆ ಇಷ್ಟವಾದಂಥ ಅಡುಗೆ ಮಾಡಿ, ನಿಮಗೆ ಬೇಕಾಗಿದ್ದಂಥ ಮಾಡಿ, ಅಡುಗೆ ಮಾಡಿ. ವಯಸ್ಸು ಜಾಸ್ತಿ ಇರುವಂಥ ವಯೋವೃದ್ಧರನ್ನು ಎಷ್ಟೋ ಮನೆಗಳಲ್ಲಿ ಬೆಳಗಿಂದ ಸಂಜೆಗೆ ಆಫೀಸಿಗೆ ಹೋಗುವಂಥವ್ರು ಮಾತಾಡ್ಸೋಕ್ಕಾಗೋದಿಲ್ಲ. ಸೊ ಇದನ್ನೇ ಸುಸಮಯ ಸುಸಂದರ್ಭ ಅಂತ ತಿಳ್ಕೊಂಡು ನೀವು ಅವ್ರ ಹತ್ರ ಹೋಗಿ ಮಾತಾಡಿ. ಸೊ ಈ ಥರ ನೀವು ಸಮಯವನ್ನು ಕರೆಕ್ಟಾಗಿ ಫಾಲೋ ಮಾಡಿ ಮನಸ್ಸಿನ ಸ್ವಾಸ್ಥ್ಯ ಹಾಗೂ ದೇಹದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ. ಹೀಗೆ ನಾವೆಲ್ಲರೂ ಸೇರಿ ಕೊರೋನಾ ಅನ್ನೋ ಮಹಾಮಾರಿಯನ್ನು ಗೆಲ್ಲೋಣ. ಇದಕ್ಕೆ ನಮ್ಮಂಥ ಆಸ್ಪತ್ರೆಯ ವೈದ್ಯರೊಂದಿಗೆ ದಯವಿಟ್ಟು ಕೈ ಜೋಡಿಸಿ ಅಂತ ನಿಮ್ಮ ಹತ್ರ ಎಲ್ಲ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ. ನಮಸ್ಕಾರ.